మీరు ట్యూషన్ క్లాసులు తీసుకుంటారా లేదా యూట్యూబ్ లో క్లాస్ తీసుకుంటున్నారా? యూట్యూబ్ వీడియో చూసిన తర్వాత క్లాస్ తీసుకోమని విద్యార్థి అడుగుతాడా? వారు సరిగ్గా క్లాసులు తీసుకోగలరా? దీనికి ఫీజు ఉందా? కాకపోతే ఈ తరగతులను మాయా ట్యూటర్స్ వెబ్ పోర్టల్ లో జాబితా చేయండి. డిజిటల్ రోబోటిక్స్ క్లాసులు తీసుకోండి. ఈ పోర్టల్ లో మీరు జూమ్, గూగుల్ మీట్ మరియు వెబ్ ఎక్స్ లో క్లాసులు తీసుకోవచ్చు. ఇది పబ్లిక్ టీచింగ్ పోర్టల్ కాబట్టి మీరు దూర ప్రాంతాల నుండి చాలా మంది విద్యార్థులను పొందవచ్చు. ఇంట్లో కూర్చుని డబ్బు సంపాదించండి, రోబోటిక్స్ క్లాసులు తీసుకోండి. ఎటువంటి సహాయం లేకుండా ఇప్పుడు డెమోని ప్రయత్నించండి. డెమోను ప్రయత్నించడానికి బుక్ చేయవలసిన అవసరం లేదు. mayatutors.com mytutor.com ವೆಬ್ ಪೋರ್ಟಲ್ ಅನ್ನು ಯಾರು ಬಳಸಬಹುದು? ಪ್ರಪಾನ್ಸಾಡಾಡ್ಯಂತಾಡ ಶಿಕ್ಷಕರು ಮತ್ತು ಇಟಾರ ಶಿಕ್ಷಣ ಸಂಸ್ಥೆಗಳು ಐ ವೆಬ್ ಪೋರ್ಟಲ್ ಬಳಸಿ ಆನ್ಲೈನ್ನಲ್ಲಿ ತರಗತಿಗಳನ್ನು ತೆಗೆದುಕೊಳ್ಳಬಹುದು. ಜಗತ್ತು ಆನ್ಲೈನ್ ತರಗತಿ ಕೋನೆಗಳ ಕಾಲಿಡುತ್ತಡಂತೆ ಸಾರ್ವಜನಿಕರು ಆನ್ಲೈನ್ ತರಗತಿ ಕೋತಡಿಗಳಿಗಾಗಿ ವೆಬ್ಸೈಟ್ ರೇಸಸಬೇಕಾಗಿದೆ. ಆನ್ಲೈನ್ನಲ್ಲಿ ತರಗತಿಗಳನ್ನು ತೆಗೆದುಕೊಳ್ಳಲು ವೆಬ್ಸೈಟ್ ರೇಸಸ್ಲು ಗ್ರೈನಿಯರು ಮತ್ತು ಶಿಕ್ಷಕರು ಸಾಕಷ್ಟು ಹ್ಯಾನ್ವ್ಯಾನು ಖರ್ಕು ಮಾಡಬೇಕಾಡೆ. ಅಡೇರ್ ಸೇನ ಮಸಿಕ ಬಡಿಗೆಗೆ ವಿದ್ಯಾರ್ಥಿಗಳು ಮಯ ವೆಬ್ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ತರಗತಿಗಳನ್ನು ತೆಗೆದುಕೊಳ್ಳಬಹುದು. ಡುರಾಡ ವಿದ್ಯಾರ್ಥಿಗಳು ಸಹ ಈ ಪೋರ್ಟಲ್ನಲ್ಲಿ ನಿಮ್ಮನ್ನು ಕಾಣಬಹುದು. ಆದ್ದರಿಂದ ನೀವು ಸಾಕಷ್ಟು ವಿದ್ಯಾರ್ಥಿಗಳನ್ನು ಪಡೆಯುತ್ತೀರಿ. ರೋಬಾಟ್ ವರ್ಗ ಎಂದರೇನು? ಪ್ರತಿದಿನ ತೆಗೆದುಕೊಳ್ಳುವ ಬೋಧನಾ ತರಗತಿಗಳ ವಿಧಿಯೋಗಳನ್ನು ಕ್ರಮವಾಗಿ ಪಟ್ಟಿ ಮಾಡಲಾಗಿದೆ. ಐ ರೀತಿಯಲ್ಲಿ ಪತಿ ಮಾಡಲ್ಡ ವರ್ಗಗಳನ್ನು ರೋಬೋಟಿಕ್ಸ್ ತರಗತಿಗಳು ಎಂದು ಕರೆಯಲಾಗುತ್ತದೆ. ಒಮ್ಮೆ ಶಿಕ್ಷಕರು ತರಗತಿಗಳನ್ನು ತೆಗೆದುಕೊಂಡ ನಂತರ ಮ್ಯಾಟ್ ತರಗತಿಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಅನೇಕ ತರಗತಿಗಳು ಒಂದು ಸಮಯದಲ್ಲಿ ಹಲವಾರು ವಿಷಯಗಳನ್ನು ತೆಗೆದುಕೊಳ್ಳಬಹುದು. ಹೀಗಾಗಿ ಹೆಚ್ಚಿನ ಆದಾಯವನ್ನು ಸಾಧಿಸಬಹುದು. ಪಠ್ಯಕ್ರಮದಲ್ಲಿ ಯಾವುದೇ ಬದಲಾವಣೆಗಳಿ ಆಡರೆ ಮುಂದಿನ ವಾರ್ಸ ತರಗತಿಗಳನ್ನು ತೆಗೆದುಕೊಳ್ಳೆಡ್ ಐ ತರಗತಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬಹುದು. ವಿದ್ಯಾರ್ಥಿಗಳು ಯಾವುದ ಸಮಯದಲ್ಲಿ ಅಧ್ಯಯನ ಮಾಡಬಹುದು. ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ. ಶಿಕ್ಷಕರು ಇತರ ಉದ್ಯೋಗಗಳನ್ನು ಹುಡುಕಬಹುದು. ಹೆಚ್ಚಿನ ಮಾಹಿತಿಗಾಗಿ ಹೌ ಇಟ್ ವರ್ಕ್ ಮಾಯಾ ವೆಬ್ ಪೋರ್ಟಲ್ ಮೂಲಕ ನಾನು ಯಾವ ತರಗತಿಗಳನ್ನು ತೆಗೆದುಕೊಳ್ಳಬಹುದು? ಶಾಲಾ ಪಠ್ಯಕ್ರಮ, ಕಾಲೇಜು ಪಠ್ಯಕ್ರಮ, ಪಾಶ್ಚಾತ್ಯ ಕರ್ನಾಟಕ, ಸಂಗೀತ ಉಪಕರಣಗಳು, ನೃತ್ಯ, ಅಡ್ಯೂಜ್ ಹೋಲಿಜ್ ತರಗತಿಗಳು, ರೇಖಾಚಿತ್ರ ತರಗತಿಗಳು, ಪೈಸಿ ಬ್ಯಾಂಕ್ ಪ್ರವೇಶ ತರಬೇತಿ, ಭಾಷಾ ಅಧ್ಯಯನ, ಲಿಖಾ ಪಾಠ ನಿರ್ವಹಣೆ, ಮನೋವೇನ ಮತ್ತು ತತ್ವಶಾಸ್ತ್ರದಂತ ಇಲ್ಲ ವಿಷಯಗಳಲ್ಲಿ ನೀವು ತರಗತಿಗಳನ್ನು ತೆಗೆದುಕೊಳ್ಳಬಹುದು. ವಿದ್ಯಾರ್ಥಿಗಳಿಂದ ಶುಲ್ಕವನ್ನು ಹೇಗೆ ಸಂಗ್ರಹಿಸುವುದು? ಶುಲ್ಕವನ್ನು ನೇರವಾಗಿ ವಿದ್ಯಾರ್ಥಿಗಳಿಂದ ಸಂಗ್ರಹಿಸಬೇಕು. ಶಿಕ್ಷಕರ ಮುಖಪುಟದಲ್ಲಿ ಶಿಕ್ಷಕರ ಬ್ಯಾಂಕ್ ಖಾತೆ ವಿವರಗಳು ಮತ್ತು ವ್ಯಾಲೆಟ್ ಕ್ಯೂಆರ್ ಕೋಡ್ ಅನ್ನು ಪ್ರದರ್ಶಿಸಬಹುದು. ವಿದ್ಯಾರ್ಥಿಗಳಿಂದ ನೇರವಾಗಿ ಶುಲ್ಕ ವಿಧಿಸುವಾಗ ನಾನು ಮಾಯಾ ಟ್ಯೂಟರ್ ವೆಬ್ ಪೋರ್ಟಲ್ಗೆ ಯಾವುದೇ ಆಯೋಗವನ್ನು ಪಾವತಿಸಬೇಕೆ? ಯಾವುದ ಆಯೋಗಗಳ ಅಗತ್ಯವಿಲ್ಲ. ಐ ವೆಬ್ ಪೋರ್ಟಲ್ ಬಳಸುವುದಕ್ಕಾಗಿ ಶಿಕ್ಷಕರು ಮಾತ್ರ ಬಡಿಗೆಯನ್ನು ಪಾವತಿಸಬೇಕಾಗುತ್ತದೆ. ಈ ಪೋರ್ಟಲ್ ಅನ್ನು ಬಳಸಲು ಎಷ್ಟು ವೆಚ್ಚವಾಗುತ್ತದೆ? ಮಾಯಾ ಪೋರ್ಟಲ್ ಶಿಕ್ಷಕರಿಂದ ಮಾಸಿಕ ಬಾಡಿಗೆಯನ್ನು ಬಹಳ ಕಡಿಮೆ ವಿಧಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರೈಸ್ ನೋಡಿ. ಪಾವತಿ ಮಾಡುವ ಮೊದಲು ಈ ಪೋರ್ಟಲ್ ಅನ್ನು ಪ್ರಯತ್ನಿಸಲು ನಾನು ಡೆಮೋ ಪಡೆಯಬಹುದು? ಉಚಿತವಾಗಿ ಈ ಪೋರ್ಟಲ್ ಅನ್ನು ಪ್ರಯತ್ನಿಸಲು ನಿಮಗೆ ಅವಕಾಶವಿದೆ. ಡೆಮೋ 7 ದಿನಗಳವರೆಗೆ ಲಭ್ಯವಿದೆ. ಡೆಮೋ ಪಡೆಯಲು ನಾನು ಏನು ಮಾಡಬೇಕು? ನೀವು ಟೀಚರ್ ರಿಜಿಸ್ಟರ್ ಮಾಡಿದರೆ ಡೆಮೋ ಲಭ್ಯವಿರುತ್ತದೆ. ಡೆಮೋ ಎಷ್ಟು ದಿನಗಳು ಲಭ್ಯವಿರುತ್ತದೆ? ನೀವು ಟೀಚರ್ ರಿಜಿಸ್ಟರ್ ಆಗಿದ್ದರೆ ನೀವು ಮೊದಲ 7 ದಿನಗಳವರೆಗೆ ಪೂರ್ಣ ವೈಶಿಷ್ಟ್ಯದ ಡೆಮೋ ಪಡೆಯುತ್ತೀರಿ. ಮರೆಯಬೇಡಿ, ನೀವು ಶಿಕ್ಷಕರಾಗಿದ್ದರೆ ಮೊದಲ ಬಾರಿಗೆ ಟೀಚರ್ ರಿಜಿಸ್ಟರ್ ಮಾಡಿ. ನೀವು ಸ್ಟೂಡೆಂಟ್ಸ್ ರಿಜಿಸ್ಟರ್ ಮಾಡಿದರೆ ಈ ಪೋರ್ಟಲ್ನಲ್ಲಿ ನಿಮಗೆ ಕಲಿಸಲು ಸಾಧ್ಯವಾಗುವುದಿಲ್ಲ. ಶಿಕ್ಷಕರು ಹೇಗೆ ನೋಂದಾಯಿಸಿಕೊಳ್ಳುತ್ತಾರೆ? ಡೆಮೋ ಪಡೆಯುವುದು ಹೇಗೆ? ಈ ವಿಡಿಯೋವನ್ನು ಪರಿಶೀಲಿಸಿ. ರೋಬೋಟಿಕ್ಸ್ ಆನ್ಲೈನ್ ಬೋಧನೆಯನ್ನು ಹೇಗೆ ತೆಗೆದುಕೊಳ್ಳುವುದು ಎಂದು ತಿಳಿಯಲು ಟೀಚರ್ ರಿಜಿಸ್ಟರ್ ಕ್ಲಿಕ್ ಮಾಡಿ. ಯಾರ ಸಹಾಯವಿಲ್ಲದೆ ನೀವು ಇದೀಗ ಡೆಮೋವನ್ನು ಪ್ರಯತ್ನಿಸಬಹುದು. ಹಾಗೆ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ನೀವು ವಿದ್ಯಾರ್ಥಿಯಾಗಿ ನೋಂದಾಯಿಸಬೇಡಿ. ಮುಂದೆ ಈ ಫಾರ್ಮ್ಗಳನ್ನು ಭರ್ತಿ ಮಾಡಿ. ಗಮನಿಸಿ, ಮೊಬೈಲ್ ಸಂಖ್ಯೆಯನ್ನು ನಮೂದಿಸುವಾಗ ಫೋನ್ ಸಂಖ್ಯೆಗೆ ಮೊದಲು ಎಸ್ಟಿಡಿ ಐಎಸ್ಡಿ ಕೋಡ್ ಮತ್ತು ಶೂನ್ಯವನ್ನು ನಮೂದಿಸಬೇಡಿ. ಅಂಚೆ ಕಚೇರಿಯ ಪಿನ್ ಕೋಡ್ ನಮೂದಿಸಿ. ಬಯಸಿದ ಪಾಸ್ವರ್ಡ್ ಅನ್ನು 2 ಬಾರಿ ಪುನರಾವರ್ತಿಸಿ. ನಂತರ ಮರೆಯದೆ ಅಕ್ಸೆಪ್ಟ್ ಟರ್ಮ್ಸ್ ಕ್ಲಿಕ್ ಮಾಡಿ. ನಂತರ ರಿಜಿಸ್ಟರ್ ಕ್ಲಿಕ್ ಮಾಡಿ.
ಇದೀಗ ನಿಮ್ಮ ಮೇಲ್ನಲ್ಲಿ ನೀವು ಆಕ್ಟಿವೇಷನ್ ಲಿಂಕ್ ಅನ್ನು ಸ್ವೀಕರಿಸಿರಬಹುದು. ನಿಮ್ಮ ಮೇಲ್ನಲ್ಲಿ ಅದು ಬಂದಿದೆಯೇ ಎಂದು ಪರಿಶೀಲಿಸಿ. ಇಲ್ಲದಿದ್ದರೆ ಜಂಕ್ ಬಾಕ್ಸ್ ಅಥವಾ ಸ್ಪ್ಯಾಮ್ಗಾಗಿ ಪರಿಶೀಲಿಸಿ. ಈ ಆಕ್ಟಿವೇಷನ್ ಮೇಲ್ ತೆರೆಯಿರಿ. ಈಗ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಈಗ ಮಾಯಾ ವೆಬ್ಸೈಟ್ ಬರಲಿದೆ. ಇಲ್ಲಿ ಲಾಗಿನ್ ಕ್ಲಿಕ್ ಮಾಡಿ. ನೀವು ಒದಗಿಸಿದ ಮೇಲ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸುವ ಮೂಲಕ ಲಾಗಿನ್ ಮಾಡಿ. ಲಾಗಿನ್ ವಿತ್ ಫೇಸ್ಬುಕ್ ಅಥವಾ ಲಾಗಿನ್ ವಿತ್ ಗೂಗಲ್ ಆಯ್ಕೆ ಮಾಡಿ. ನಂತರ ನಿಮ್ಮ ಮೇಲ್ ಐಡಿ ಅಥವಾ ಫೇಸ್ಬುಕ್ ಐಡಿಯೊಂದಿಗೆ ನೀವು ಲಾಗಿನ್ ಮಾಡಬಹುದು. ಈಗ ನಿಮ್ಮ ಡೆಮೊ ಸಿದ್ಧವಾಗಿದೆ. ನಿಮ್ಮ ಮಾಹಿತಿಯನ್ನು ಮೊದಲ ಬಾರಿಗೆ ನಮೂದಿಸಲು ಇಲ್ಲಿ ಎಡಿಟ್ ಮಾಡಬೇಕಾಗಿದೆ. ಡೆಮೊ ವಿಡಿಯೋವನ್ನು ಮೇಲೆ ನೀಡಲಾಗಿದೆ. ಈ ಡೆಮೊ ವಿಡಿಯೋ ನೋಡಿ. ನಿಮ್ಮ ಸ್ವಂತ ಪ್ರೊಫೈಲ್ ರಚಿಸಿ. ನಂತರ ಕೋರ್ಸ್ ಅನ್ನು ನಿಮ್ಮ ವರ್ಗ ವಿಡಿಯೋಗಳು, ಟಿಪ್ಪಣಿಗಳು, PDF ಮತ್ತು ಇತರ ಫೈಲ್ಗಳನ್ನು ಹೇಗೆ ಪಟ್ಟಿ ಮಾಡುವುದು ಎಂಬುದನ್ನು ಡೆಮೊ ವಿಡಿಯೋ ತೋರಿಸುತ್ತದೆ. ಈ ಡೆಮೊ ವಿಡಿಯೋ ನೋಡಿ. ನಿಮ್ಮ ಕೋರ್ಸ್ಗಳನ್ನು ಬಹಳ ಸುಲಭವಾಗಿ ಪಟ್ಟಿ ಮಾಡಿ. ಡೆಮೊ ನಂತರ ಶುಲ್ಕ ಎಷ್ಟು? 7 ದಿನಗಳ ಉಚಿತ ಡೆಮೊ ನಂತರ 2 ಯೋಜನೆಗಳಿವೆ. 6 ತಿಂಗಳ ಯೋಜನೆ ಮತ್ತು 1 ವರ್ಷದ ಯೋಜನೆ. 2 ಯೋಜನೆಗಳಲ್ಲಿ ಎಲ್ಲಾ ಆಯ್ಕೆಗಳು ಒಂದೇ ಆಗಿರುತ್ತವೆ. ಮೇಲಿನ ಪ್ರೈಸ್ ಕ್ಲಿಕ್ ಮಾಡಿ. 2 ಯೋಜನೆಗಳ ಮಾಸಿಕ ಶುಲ್ಕ ವಿವರಗಳನ್ನು ಕಂಡುಹಿಡಿಯಿರಿ. ಈ ಪೋರ್ಟಲ್ನಲ್ಲಿ ಎಷ್ಟು ಕೋರ್ಸ್ಗಳನ್ನು ಪಟ್ಟಿ ಮಾಡಬಹುದು? ಅನ್ಲಿಮಿಟೆಡ್ ಆಗಿ ಅನೇಕ ಕೋರ್ಸ್ಗಳನ್ನು ಲಿಸ್ಟ್ ಮಾಡಬಹುದು. ಈ ಮಾಯಾ ಟ್ಯೂಟರ್ಸ್ ಪೋರ್ಟಲ್ಗೆ ನೀವು ಎಷ್ಟು ವಿದ್ಯಾರ್ಥಿಗಳನ್ನು ಸೇರಿಸಬಹುದು? ನೀವು ಬಯಸಿದಷ್ಟು ವಿದ್ಯಾರ್ಥಿಗಳನ್ನು ಮಿತಿಯಿಲ್ಲದೆ ಸೇರಿಸಬಹುದು. ಎಸ್, ಅನ್ಲಿಮಿಟೆಡ್. ಈ ಪೋರ್ಟಲ್ನಲ್ಲಿ ಲೈವ್ ತರಗತಿಗಳನ್ನು ತೆಗೆದುಕೊಳ್ಳಲು ಇದು ಅನುಕೂಲಕರವಾಗಿದೆಯೇ? ಹೌದು, ಲೈವ್ ಕ್ಲಾಸ್ಗೆ ಸೌಲಭ್ಯಗಳಿವೆ. ಕೋರ್ಸ್ಗಳನ್ನು ಪಟ್ಟಿ ಮಾಡಲು ಯಾರು ನನಗೆ ಕಲಿಸುತ್ತಾರೆ? ಒಮ್ಮೆ ಟೀಚರ್ ರಿಜಿಸ್ಟರ್, ಕೋರ್ಸ್ ಅನ್ನು ಹೇಗೆ ಪಟ್ಟಿ ಮಾಡುವುದು, PDF ಅನ್ನು ಹೇಗೆ ಪಟ್ಟಿ ಮಾಡುವುದು ಮತ್ತು ಲೈವ್ ಕ್ಲಾಸ್ ತೆಗೆದುಕೊಳ್ಳುವುದು ಹೇಗೆ ಎಂಬ ವಿಡಿಯೋಗಳು ಎಲ್ಲೆಡೆ ಲಭ್ಯವಿರುತ್ತವೆ. ಈ ವಿಡಿಯೋಗಳನ್ನು ನೋಡುವ ಮೂಲಕ ನಿಮ್ಮ ಸ್ವಂತ ಕೋರ್ಸ್ಗಳನ್ನು ನೀವು ಪಟ್ಟಿ ಮಾಡಬಹುದು. ಡೆಮೊ ವಿಡಿಯೋ ಇಂಗ್ಲಿಷ್, ಹಿಂದಿ, ಮಲಯಾಳಂ, ಕನ್ನಡ, ತೆಲುಗು, ತಮಿಳು ಮತ್ತು ಹೆಚ್ಚಿನವುಗಳಲ್ಲಿ ಲಭ್ಯವಿದೆ. ನಿಮ್ಮ ಭಾಷೆಯಲ್ಲಿ ವಿಡಿಯೋವನ್ನು ನೋಡುವ ಮೂಲಕ ನೀವು ಈಗ ನಿಮ್ಮ ಸ್ವಂತ ಉಚಿತ ಡೆಮೊ ಕೋರ್ಸ್ಗಳನ್ನು ರಚಿಸಬಹುದು. ಕೋರ್ಸ್ಗಳನ್ನು ನಿರ್ಮಿಸಿದ ನಂತರ ಸಂದೇಹವಿದ್ದರೆ ಕೆಳಗಿನ ಚಾಟ್ ಬಾಕ್ಸ್ ಕ್ಲಿಕ್ ಮಾಡಿ ಅಥವಾ ಮೇಲ್ಭಾಗದಲ್ಲಿ ಹೌ ಇಟ್ ವರ್ಕ್ ಪುಟದಲ್ಲಿ ಏರಿಳಿತಗಳು ಕಂಡುಬರುತ್ತವೆ. ಇದೀಗ ಶಿಕ್ಷಕರ ನೋಂದಣಿ. 7 ದಿನಗಳ ಡೆಮೊ ಮೂಲಕ ಈ ಟ್ಯೂಷನ್ ಪೋರ್ಟಲ್ ನಿಮಗೆ ಸರಿಹೊಂದುತ್ತದೆಯೇ ಎಂದು ಪರಿಶೀಲಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಾಮಾನ್ಯ ಬೋಧನಾ ಶಿಕ್ಷಕರು ತಿಂಗಳಿಗೆ 250 ರೂಪಾಯಿಗಳಿಗೆ ಆನ್ಲೈನ್ ಟ್ಯೂಷನ್ ತೆಗೆದುಕೊಳ್ಳಲು ವೆಬ್ ಪೋರ್ಟಲ್ ಸಿದ್ಧವಾಗಿದೆ. ರೊಬೋಟಿಕ್ಸ್ ತರಗತಿಗಳ ಮೂಲಕ ಆದಾಯವನ್ನು ಗಳಿಸಿ. ಒಮ್ಮೆ ಮಾತ್ರ ಕ್ಲಾಸ್ ತೆಗೆದುಕೊಂಡರೆ ಸಾಕು. ಯಾರ ಸಹಾಯವಿಲ್ಲದೆ ಈಗ ಡೆಮೊ ಪ್ರಯತ್ನಿಸಿ. mayatutors.com ಭೇಟಿ ನೀಡಿ. మీరు ట్యూషన్ క్లాసులు తీసుకుంటారా లేదా యూట్యూబ్ లో క్లాస్ తీసుకుంటున్నారా? యూట్యూబ్ వీడియో చూసిన తర్వాత క్లాస్ తీసుకోమని విద్యార్థి అడుగుతాడా? వారు సరిగ్గా క్లాసులు తీసుకోగలరా? దీనికి ఫీజు ఉందా? కాకపోతే ఈ తరగతులను మాయా ట్యూటర్స్ వెబ్ పోర్టల్లో జాబితా చేయండి. డిజిటల్ రోబోటిక్స్ క్లాసులు తీసుకోండి. ఈ పోర్టల్లో మీరు జూమ్, గూగుల్ మీట్ మరియు వెబ్ ఎక్స్ లో క్లాసులు తీసుకోవచ్చు. ఇది పబ్లిక్ టీచింగ్ పోర్టల్ కాబట్టి మీరు దూర ప్రాంతాల నుండి చాలా మంది విద్యార్థులు